ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಹೇಮಾವತಿ ನದಿಗೆ ಬಿದ್ದಿದೆ ಮತ್ತೊಂದು ಆಲ್ಟೋ ಕಾರು. ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಅದೇ ಜಾಗದಲ್ಲಿಯೇ ಅದೇ ಶೈಲಿಯಲ್ಲಿಯೇ ಸ್ವಿಫ್ಟ್ ಕಾರೊಂದು ಬಿದ್ದಿತ್ತು. ಮೂಡಿಗೆರೆ ತಾಲೂಕಿನ ಬಣಕಲ್ ಗ್ರಾಮದ ಬಳಿ ಈ ಘಟನೆ ನಡೆದಿರುವಂಥದ್ದು. ಕಾರಿನಲ್ಲಿದ್ದಂತಹ ನಾಲ್ವರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ತಡೆಗೋಡೆ ಹಾರಿ ನದಿಗೆ ಕಾರು ಬಿದ್ದಿರುವಂಥದ್ದು. ಇವತ್ತು ಆಲ್ಟೋ ಕಾರು, ನಿನ್ನೆ ಸ್ವಿಫ್ಟ್ ಕಾರು. ಸ್ವಿಫ್ಟ್ ಕಾರ್ನಲ್ಲಿದ್ದವರು ಮರದ ಸಹಾಯದಿಂದ ಸ್ಥಳೀಯರ ನೆರವಿನಿಂದ ಮೇಲೆ ಎದ್ದು ಬಂದಿದ್ರು, ಗ್ರೇಟ್ ಎಸ್ಕೇಪ್ ಆಗಿದ್ರು. ಒಂದು ಘಟನೆ ಆದ ಮೇಲೂ ಕೂಡ ಜನ ಎಚ್ಚೆತ್ತುಕೊಂಡಿಲ್ಲ. ಇವತ್ತು ಕೂಡ ಅದೇ ರೀತಿಯ ಘಟನೆ ಆಗಿದೆ. ಇವತ್ತು ಆಲ್ಟೋ ಕಾರ್ನಲ್ಲಿದ್ದಂತಹ ನಾಲ್ವರು ಅದೇ ರೀತಿ ಬಿದ್ದಿದ್ದಾರೆ, ಅದೇ ಜಾಗದಲ್ಲಿ ಅದೇ ಶೈಲಿಯಲ್ಲಿ. ಕಾರಿನಲ್ಲಿದ್ದಂತಹ ನಾಲ್ವರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ನಾಲ್ವರನ್ನು ಕೂಡ ರೆಸ್ಕ್ಯೂ ಮಾಡುವಂತಹ ಕೆಲಸ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಈ ಅಪಘಾತವಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ತದನಂತರ ಕಾರನ್ನು ಮೇಲೆತ್ತುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಟ್ರ್ಯಾಕ್ಟರ್ ಸಹಾಯದಿಂದ.